नमस्कार हाइजिया केर होमियोपति अर्पिसुव नित्य संजीवनी कार्यक्रम के तमगेल्ल प्रीतिय स्वागत नानु अरविंद इवत्तु नम्म ई कार्यक्रमदल्लि प्रमुखवागि कूदलु उदुरुविकेय समस्ये ಸಾಮಾನ್ಯವಾಗಿ ಮುಖಕ್ಕೆ ಯಾವಾಗಲೂ ಕೂದಲೇ ಭೂಷಣ ಅಂತ ಹೇಳ್ತಾರೆ ಆದರೆ ಪುರುಷರು ಮತ್ತು ಮಹಿಳೆಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚು ಕೂದಲು ಉದುರುವಿಕೆ ಆಗ್ತಾ ಇದೆ ಈ ಕೂದಲು ಉದುರುವಿಕೆಗೆ ಕಾರಣ ಏನು ಕೂದಲು ಉದುರಿರುವ ಜಾಗದಲ್ಲಿ ಮತ್ತೆ ಹೊಸ ಕೂದಲು ಬೆಳೆಯೋದಕ್ಕೆ ಸಾಧ್ಯತೆ ಇದೆಯಾ ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆಲ್ಲವನ್ನ ವೈದ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎಸ್ ಈ ಬಗ್ಗೆ ನಮ್ಮ ಜೊತೆ ಮಾತುಕತೆ ಆಡೋದಕ್ಕೆ ಹೈಜಿಯ ಕೇರ್ ಹೋಮಿಯೋಪತಿಯಿಂದ ವೈದ್ಯರಾದಂತಹ ಡಾಕ್ಟರ್ ಎ ಎಸ್ ಖೋತ್ ಅವರು ಬಂದಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಥ್ಯಾಂಕ್ ಯು ಡಾಕ್ಟರ್ ಈಗ ಮೊದಲ ಪ್ರಶ್ನೆ ಕೂದಲು ಉದುರೋದು ಯಾಕೆ ಎಷ್ಟೋ ಜನಗಳಿಗೆ ಈ ಪ್ರಶ್ನೆ ಕಾಡ್ತಾ ಇರುತ್ತೆ ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಇರುತ್ತಲ್ಲ ಯಾಕೆ ಕೂದಲು ಉದುರುತ್ತೆ ಖಂಡಿತ ಇವಾಗ ಕೂದಲು ಉದುರೋದು ನಾವು ಸರ್ವೇ ಸಾಮಾನ್ಯ ಎಲ್ಲರಲ್ಲೂ ನೋಡ್ತೀವಿ ಒಂದು ಮಹಿಳೆಯರಲ್ಲಿ ಆಗಿರಬಹುದು ಪುರುಷರಲ್ಲಿ ಆಗಿರಬಹುದು ಅಥವಾ ಚಿಕ್ಕ ಮಕ್ಕಳಲ್ಲಿ ಎಲ್ಲರೂ ಜಾಸ್ತಿ ಕೂದಲು ಉದುರ್ತಾ ಇದೆ ಅದೇ ತರ ಕಾರಣಗಳನ್ನು ತುಂಬಾ ಡಿಫರೆಂಟ್ ಆಗಿರುತ್ತೆ ಅಂದ್ರೆ ಕಾರಣಗಳನ್ನು ನಾವು ಎರಡು ತರ ವಿಂಗಡಣೆ ಮಾಡ್ತೀವಿ ಒಂದು ಹಾರ್ಮೋನಲ್ ಇನ್ನೊಂದು ನಾನ್ ಹಾರ್ಮೋನಲ್ ಅಂತ ಹೇಳ್ತೀವಿ ಓಕೆ ಹಾರ್ಮೋನಲ್ ಅಂತ ಅಂದಾಗ ಏನಾಗುತ್ತೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ಅಥವಾ ಮಹಿಳೆಯರಲ್ಲಿ ಏನಾದರೂ ಹಾರ್ಮೋನಲ್ ವ್ಯತ್ಯಾಸ ಆದಾಗ ಏನಾಗುತ್ತೆ ಕೂದಲುಗಳು ಉದುರೋದು ಕಾಣಬಹುದು ಇದಕ್ಕೆ ಆಂಡ್ರೋಜೆನಿಕ್ ಅಲೋಪೇಶಿಯಾ ಅಂತ ಕೂಡ ಕರಿತೀವಿ ಆದರೆ ಇದು ಪುರುಷರಲ್ಲಿ ಆಗ್ತಾ ಇದ್ರೆ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತ ಹೇಳ್ತೀವಿ ಇವಾಗ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಇದು 95% ಪುರುಷರಲ್ಲಿ ಕಾಣುವಂತ ತೊಂದರೆ ಫ್ರಂಟ್ ಭಾಗದು ಅಥವಾ ಹನಿಯ ಮೇಲ್ಭಾಗದಿಂದ ಏನಾಗುತ್ತೆ ಕೂದಲುಗಳು ಜಾಸ್ತಿ ತಿಳು ಆಗೋದು ಮತ್ತು ಉದುರ್ತಾ ಇರುತ್ತೆ ಕೂದಲು ಎಷ್ಟು ಉದುರ್ತಾ ಇದೆ ಅನ್ನೋದು ಎಷ್ಟು ಮುಖ್ಯನೋ ಅದೇ ತರ ಕೂದಲು ಥಿಕ್ನೆಸ್ ಕಮ್ಮಿ ಆದ್ರೂ ಕೂಡ ಏನಾಗುತ್ತೆ ಬಾಲ್ನೆಸ್ ಕಾಣಕ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಪುರುಷರಲ್ಲಿ ಏನಾಗುತ್ತೆ ಒಂದು DHT ಅಂತ ಒಂದು ಹಾರ್ಮೋನ್ ಇರುತ್ತೆ ಡಿಹೈಡ್ರೋ ಟೆಸ್ಟೋಸ್ಟೆರಾನ್ ಅದರ ಇಂಬ್ಯಾಲೆನ್ಸ್ ಆಗೋದ್ರಿಂದ ಏನಾಗುತ್ತೆ ಅವ್ರಿಗೆ ಕಮ್ಮಿ ವಯಸ್ಸಲ್ಲೇ ಕೂದಲು ತಿಳು ಆಗೋದು ಮತ್ತು ಉದುರ್ತಾ ಇರುತ್ತೆ ಇದಲ್ಲದೆ ಇನ್ನೊಂದು ಕಾರಣ ಪುರುಷರಲ್ಲಿ ಹೇಳಬೇಕಂದ್ರೆ ಒಂದು ಹೆರಿಡೇಟ್ರಿ ಅಥವಾ ಫ್ಯಾಮಿಲಿಯಲ್ಲಿ ಅವ್ರ ಫಾದರ್ ಸೈಡ್ ಆಗಿರ್ಬೋದು ಅಥವಾ ಮದರ್ ಸೈಡ್ ಯಾರಿಗಾದರೂ ತೊಂದರೆ ಇದ್ರೂ ಬರೋ ಸಾಧ್ಯತೆ ತುಂಬಾ ಇರುತ್ತೆ ಅದೇ ಮಹಿಳೆಯರಲ್ಲಿ ನೋಡ್ತಾ ಇದ್ರೆ ಏನಾಗುತ್ತೆ ಫಿಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತ ಹೇಳ್ತೀವಿ ಮಹಿಳೆಯರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ರೆ ಏನಂದ್ರೆ ಅವರಲ್ಲಿ ಹಾರ್ಮೋನುಗಳ ತುಂಬಾ ರೋಲ್ ಇಂಪಾರ್ಟೆಂಟ್ ಯಾಕಂದ್ರೆ ಪ್ರತಿ ತಿಂಗಳನ್ನು ಏನಾಗುತ್ತೆ ಅವರು ಹಾರ್ಮೋನಲ್ ಸೈಕಲ್ ರೊಟೇಟ್ ಆಗ್ತಾ ಇರುತ್ತೆ ಅದರಲ್ಲಿ ಸ್ವಲ್ಪ ಏರುಪೇರು ಆದ್ರೂ ಕೂಡ ಏನಾಗುತ್ತೆ ಹೇರ್ ಫಾಲ್ ಅವರಿಗೆ ಜಾಸ್ತಿ ಆಗೋ ಆದ್ರೆ ಮಹಿಳೆಯರಲ್ಲಿ ನಾವು ಮೂರು ತರ ನೋಡಬಹುದು ಒಂದು 13-15 ವರ್ಷಗೆ ಅವರಿಗೆ ಪಿರಿಯಡ್ ಸ್ಟಾರ್ಟ್ ಆಗುತ್ತೆ ಅಥವಾ ಮೆನಾರ್ಕೆ ಅಂತ ಏನ್ ಹೇಳ್ತೀವಿ ಆ ಟೈಮಲ್ಲಿ ಏನಾಗುತ್ತೆ ಹಾರ್ಮೋನ್ ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಅವ್ರಿಗೆ ಅಡ್ಜಸ್ಟ್ ಆಗದೇ ಇದ್ದಾಗ ಏನಾಗುತ್ತೆ ಕೂದಲುಗಳು ಉದುರೋದು ಕಾಣಬಹುದು ಅಥವಾ ಎರಡನೇದು ಡೆಲಿವರಿ ಆದ ನಂತರ ಡೆಲಿವರಿ ಆದ ನಂತರ ಪ್ರತಿಯೊಂದು ಮಹಿಳೆಯರಲ್ಲಿ ಏನಾಗುತ್ತೆ ಸಡನ್ ಆಗಿ ಕೂದಲು ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ಒಬ್ಬೊಬ್ಬರಲ್ಲಿ ಏನಾಗುತ್ತೆ ಅದೇ ಮತ್ತೆ ರೀಗ್ರೋತ್ ಆಟೋಮೆಟಿಕ್ ಆಗ್ತಾ ಇರುತ್ತೆ ಬಾಡಿ ಅಡ್ಜಸ್ಟಿಂಗ್ ಮೇಲೆ ಒಬ್ಬೊಬ್ಬರಿಗೆ ಈಗಿನ ಕಾಲದಲ್ಲಿ ಜಾಸ್ತಿ ಆಗ್ತಾ ಇಲ್ಲ ಕಂಟಿನ್ಯೂಸ್ 3 ಮಂತ್ಸ್ ಆಯಿತು 6 ಮಂತ್ ಆಯಿತು ಸರ್ ಇನ್ನೂ ಉದುರ್ತಾ ಇದೆ ಅಂತ ಹೇಳೋ ತುಂಬ ಜನ ಇದ್ದಾರೆ ಅದಕ್ಕೆ ಅವ್ರಿಗೆ ಅದು ಸಂಬಂಧಪಟ್ಟಂಗೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದರೆ ಹೋಮಿಯೋಪತಿಯಲ್ಲಿ ಸ್ಟಾಪ್ ಮಾಡಬಹುದು ಸೊ ಅಲ್ಲಿಗೆ ನೀವು ಹೇಳೋ ಪ್ರಕಾರ ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಕೂದಲು ಉದುರೋದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ ಅಂತ ಅನ್ಕೊಳ್ಳೋದು ಹಾಗಾದ್ರೆ ಈಗ ಮೊದಲಿಗೆ ಪುರುಷರ ವಿಚಾರ ತಗೊಳ್ಳೋಣ ಯಾಕೆಂದ್ರೆ ಪುರುಷರಿಗೆ ಹೆಚ್ಚೆಚ್ಚು ಅದರ ಬಗ್ಗೆ ಬಾಧಿಸೋದಕ್ಕೆ ಶುರು ಆಗುತ್ತೆ ಈಗ ಪುರುಷರಲ್ಲಿ ಈ ರೀತಿ ಕೂದಲು ಉದುರುವಿಕೆ ಮೊದಲು ನಿಮ್ಮ ಬಳಿ ಬರ್ತಾರೆ ನೀವು ಮೊದಲು ಏನ್ ಮಾಡ್ತೀರಾ ಕಾರಣ ಹುಡುಕ್ತೀರಾ ಅದಕ್ಕೆ ಖಂಡಿತ ಹೇಗೆ ಇವಾಗ ಕಾರಣ ಯಾವ ತರ ಅಂದ್ರೆ ಒಂದು ನಾವು ಇವಾಗ ಕಾರಣಗಳಲ್ಲಿ ಹಾರ್ಮೋನಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇನ್ನು ಬೇರೆ ಕಾರಣಗಳು ಆಗಿರುತ್ತೆ ಯಾವ ತರ ಒಂದು ಇನ್ಫೆಕ್ಷನ್ ಆಗಿರಬಹುದು ಅಥವಾ ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ಪೌಷ್ಟಿಕಾಂಶಗಳ ಕೊರತೆಯಿಂದ ಉದುರ್ತಾ ಇರುತ್ತೆ ಈಗಿನ ಜನರೇಷನ್ ಪುರುಷರಲ್ಲಿ ಆಗ್ತಾ ಇರೋದು ಒಂದು ಮುಖ್ಯ ಏನಂದ್ರೆ ಸ್ಟ್ರೆಸ್ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಸ್ಟ್ರೆಸ್ ಜೀವನದಲ್ಲಿ ಜೀವನ ಶೈಲಿ ಆಗಿರಬಹುದು ಅಥವಾ ಫುಡ್ ಹ್ಯಾಬಿಟ್ಸ್ ಏನ್ ಚೇಂಜ್ ಆಗಿದೆ ಆಹಾರ ಪದ್ಧತಿಯಲ್ಲಿ ಏನು ಜಂಕ್ ಫುಡ್ಸ್ ಜಾಸ್ತಿ ತಗೋದು ಅಥವಾ ಕರೆಕ್ಟ್ ಟೈಮ್ ಊಟ ತಗೋದೇ ಇದ್ದಾಗ ಕೂಡ ಏನಾಗುತ್ತೆ ಪೌಷ್ಟಿಕಾಂಶಗಳ ಕೊರತೆಯಿಂದ ಕೂಡ ಕೂದಲು ಉದುರ್ತಾ ಇರುತ್ತೆ ಅದಕ್ಕೆ ಒಂದ್ಸಲಿ ಪೇಷಂಟ್ ಬಂದಾಗ ನಾವೇನು ಮಾಡ್ತೀವಿ ಡಿಟೇಲ್ ಮೆಡಿಕಲ್ ಹಿಸ್ಟ್ರಿ ತಗೋತೀವಿ ಅವ್ರಿಗೆ ಏನಾದರೂ ಹೆಲ್ತ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಆಗಿರ್ತಾ ಒಂದು ಎಕ್ಸಾಂಪಲ್ ಡಯಾಬಿಟೀಸ್ ಆಗಿರ್ಬೋದು ಅಥವಾ ಅವರಲ್ಲಿ ಏನು ಥೈರಾಯ್ಡ್ ತೊಂದರೆ ಆಗಿರ್ಬೋದು ಈ ತರ ಒಂದು ಅವ್ರ ಮೆಡಿಕಲ್ ಹಿಸ್ಟ್ರಿ ತಗೊಂಡಾಗ ಗುರುತಾಗುತ್ತೆ ಯಾವಾಗಿಂದ ಕೂದಲು ಉದುರ್ತಾ ಇದೆ ಅಥವಾ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಇದೆ ಅದಾದ ನಂತರ ಏನ್ ಮಾಡ್ತೀವಿ ವಿಡಿಯೋ ಮೈಕ್ರೋಸ್ಕೋಪ್ ದಿಂದ ಅವರು ಹೇರ್ ಅನಲೈಸಿಸ್ ಮಾಡ್ತೀವಿ ಅದರ ಥಿಕ್ನೆಸ್ ಯಾವ ತರ ಟೆಸ್ಟಿಂಗ್ ಕಂಪ್ಯೂಟರೈಸ್ಡ್ ಟೆಸ್ಟಿಂಗ್ ಅಂತ ಹೇಳ್ತೀವಿ ಅದರಲ್ಲಿ ಅವ್ರ ಥಿಕ್ನೆಸ್ ಕಮ್ಮಿ ಆಗ್ತಾ ಇದೆ ಅಥವಾ ಕೂದಲು ಮಾತ್ರ ಉದುರ್ತಾ ಇದೆ ಥಿಕ್ನೆಸ್ ಅಂದ್ರೆ ಒಂದು ಕೂದಲು ದಪ್ಪ ಇದ್ದು ಸಣ್ಣ ತೆಳುವಾಗುತ್ತಾ ತೆಳುವಾಗೋದು ಖಂಡಿತ ಹಾ ಹಾ ಓಕೆ ಫೈನ್ ಖಂಡಿತ
ಏನಾಗುತ್ತೆ ಇವಾಗ 100 ಕೂದಲು ಇದೆ ಎಲ್ಲ ದಪ್ಪವಾಗಿದ್ದಾಗ ಏನಾಗುತ್ತೆ ಅಲ್ಲಿ ತುಂಬದಂಗ ಕಾಣುತ್ತೆ ದಟ್ಟವಾಗಿ ಕಾಣುತ್ತೆ ಅದೇ ಎಲ್ಲ ಕೂದಲು ತಿಳು ಆಗುತ್ತಾ ಇದ್ದಾಗ ಏನಾಗುತ್ತೆ ಬಾಲ್ನೆಸ್ ಕಾಣಕ ಸ್ಟಾರ್ಟ್ ಆಗುತ್ತೆ ಆದರೆ ಪುರುಷರಲ್ಲಿ ನಾವು ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಂತ ಏನು ಹೇಳ್ತೀವಿ ಇಲ್ಲಿ ಕೂದಲು ಎಷ್ಟು ಜಾಸ್ತಿ ಉದುರ್ತಾ ಇರುತ್ತೆ ಅದೇ ತರ ತಿಳುನು ಜಾಸ್ತಿ ಆಗುತ್ತಾ ಇರುತ್ತೆ ಅವರು ಡಿಫರೆನ್ಷಿಯೇಟ್ ಮಾಡಬಹುದು ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಕೋಬಹುದು ಯಾವ ತರ ಒಂದು ಬೆಳಗ್ಗೆ ಎದ್ದಾಗ ಬೆಡ್ ಮೇಲೆ ಜಾಸ್ತಿ ಕೂದಲು ಉದುರಿರಬಹುದು ಅಥವಾ ತಲೆ ಸ್ನಾನ ಮಾಡಬೇಕಾದ್ರೆ ಮುಂಚೆಗಿಂತ ಜಾಸ್ತಿ ಕೂದಲು ಬರ್ತಾ ಇದೆ ಅಥವಾ ಕೋಮ್ ಮಾಡಿದಾಗ ಈ ತರ ವ್ಯತ್ಯಾಸ ಮಾಡಬಹುದು ಅಥವಾ ಅವರು ಫೀಲ್ ಮಾಡಿದ್ರೆ ಫ್ರಂಟ್ ಅಲ್ಲಿ ಇರೋ ಕೂದಲು ಆಮೇಲೆ ಬ್ಯಾಕ್ ಸೈಡ್ ಇರೋ ಕೂದಲನ ಅವರು ಫೀಲ್ ಮಾಡಿದ್ರೆ ಥಿಕ್ನೆಸ್ ಅಲ್ಲಿ ವೇರಿಯೇಷನ್ ಗುರುತಾಗುತ್ತೆ ಆದ್ರೆ ಪರ್ಟಿಕ್ಯುಲರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದವರಿಗೆ ಅಷ್ಟು ವ್ಯತ್ಯಾಸ ಗುರುತಾಗೋದಿಲ್ಲ ಅದು ಕಂಪ್ಯೂಟರೈಸ್ಡ್ ನಾವು ಟೆಸ್ಟ್ ಮಾಡಿದಾಗ ಅವರ ಥಿಕ್ನೆಸ್ ಎಷ್ಟು ಕಡಿಮೆ ಆಗಿದೆ ಅನ್ನೋದು ಐಡೆಂಟಿಫೈ ಮಾಡಬಹುದು ಮಾಡ್ತೀರಾ ಈಗ ಕಾರಣ ನಿಮಗೆ ಗೊತ್ತಾಯ್ತು ಏನು ಕಾರಣಕ್ಕೋಸ್ಕರ ಈತನಿಗೆ ಕೂದಲು ಉದುರ್ತಾ ಇದೆ ಅಂತ ಮುಂದೆ ಏನು ಡಾಕ್ಟರ್ ಖಂಡಿತ इवर गुर्त ना बॉडी सूट आगद कॉन्स्टिट्यूशनल ट्रीटमेंट अंत को होमियोपति हेर फॉल आगता अथवा पुरुषर डी एच टी अंत हार्मोन व्यत्यास आगे अद्वान गमनबिटू होमियोपति टैबलेट स्टार्टी और जास्ती कूदल होते अथवा बाल्नेस जास्ती आगे अंदाती जन एक्सटर्नल अप्लिकेशन कूड़ा मेडिसिन को पॉइंट हेल्बे लो लेवल लेजर थेरपी कूड़ा को ಇದೊಂದು ಎಫ್ಡಿಎದಿಂದ ಅಪ್ರೂವಲ್ ಆಗಿರುವಂತ ಡಿವೈಸ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಲ್ಲಿ ಡಿವೈಸ್ ಅಂತ ಹೇಳಬಹುದು ಇದೇನ ಕೂದಲು ತಿಳು ಆಗುತ್ತಾ ಇರುತ್ತೆ ಒಂದು ಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಆಗಿರಬಹುದು ಅಥವಾ ಫೀಮೇಲ್ ಪ್ಯಾಟರ್ನ್ ಬಾಲ್ನೆಸ್ ಅಲ್ಲಿ ಅದನ್ನ ಪ್ರತಿ ಸರಿ ಅವರು ಕ್ಲಿನಿಕ್ ಬಂದಾಗ 10 ರಿಂದ 15 ನಿಮಿಷ ಅವರಿಗೆ ಥೆರಪಿ ಕೊಡ್ತೀವಿ ಅದರಿಂದ ಮೇನ್ ಅಡ್ವಾಂಟೇಜ್ ಏನಾಗುತ್ತೆ ಅವರಿಗೆ ಈಗ ಸ್ಕಾಲ್ಪ್ ತಲೆಯ ಭಾಗದಲ್ಲಿ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇನ್ನು ಚೆನ್ನಾಗಿ ಆಗುತ್ತೆ ಯಾಕಂದ್ರೆ ಒಂದು ಕೂದಲು ಚೆನ್ನಾಗಿ ಬೆಳಿಬೇಕಂದ್ರೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು ಅಥವಾ ಅದರ ಥಿಕ್ನೆಸ್ ಇನ್ನು ಜಾಸ್ತಿ ಬೆಳಿಬೇಕು ಅಥವಾ ಗ್ರೋತ್ ಚೆನ್ನಾಗಿ ಆಗಬೇಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಟ್ರೀಟ್ಮೆಂಟ್ ಅನ್ನು ನೀವು ಶುರು ಮಾಡ್ತೀರಾ ಎಷ್ಟು ದಿನಗಳ ತನಕ ಇದನ್ನ ತಗೊಳ್ಳಬೇಕಾಗುತ್ತೆ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ವೇರಿ ಆಗುತ್ತಾ ಹಾ ವೇರಿ ಆಗುತ್ತೆ ಖಂಡಿತ ಇವಾಗ ಅವರು ಬಂದ ನಂತರ ನಾವು ಏನವರದು ಅನಲೈಸಿಸ್ ಮಾಡ್ತೀವಿ ಅದರ ತರ ಏನಾಗುತ್ತೆ ಗ್ರೇಡ್ಸ್ ಇರುತ್ತೆ ಓಕೆ ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್ ಅಥವಾ ಅದರ ಜೊತೆಯಲ್ಲಿ ಮತ್ತೆ ಏನಾದರೂ ಹಾರ್ಮೋನಲ್ ಮೇಜರ್ ಹಾರ್ಮೋನ್ ಗ್ರೇಡ್ ಹೆಂಗ್ ಕೊಡ್ತೀರಾ ಡಾಕ್ಟರ್ ಗ್ರೇಡ್ ಇವಾಗ ಎಕ್ಸಾಂಪಲ್ ಜನರಲ್ ಆಗಿ ಲೆಮನ್ ಆಗಿ ಹೇಳಬೇಕಂದ್ರೆ ಇವಾಗ ನಾವು ಹನೆ ಮೇಲೆ ಬೆರಳು ಇಟ್ಟಾಗ ಎಷ್ಟು ಗ್ಯಾಪ್ ಇದೆ ಅವರಿಗೆ ಹನೆದಿಂದ ಕೂದಲ ಲೈನ್ ಎಷ್ಟು ಇದೆ ಅನ್ನೋದು ಅದೇ ಆ ತರ ಅವರು ಮನೆಯಲ್ಲಿ ಮಾಡ್ಕೋಬಹುದು ಆದ್ರೆ ಕೂದಲು ಎಷ್ಟು ಉದುರಿದೆ ಅನ್ನೋದರ ಮೇಲೆ ಗ್ರೇಡ್ ಕೊಡ್ತಾರೆ ಗ್ರೇಡ್ ಕೊಡ್ತಾರೆ ಈಗ ಗ್ರೇಡ್ ಎ ಅಂತಂದ್ರೆ ಕಡಿಮೆ ಉದುರಿದೆ ಅಲ್ಲ ಕಡಿಮೆ ಫಸ್ಟ್ ಗ್ರೇಡ್ ಅಂದ್ರೆ ಕಮ್ಮಿ ಉದುರಿದೆ ಸೆಕೆಂಡ್ ಗ್ರೇಡ್ ಅಂದ್ರೆ ಇನ್ನು ಜಾಸ್ತಿ ಹೋಗಿದೆ ಅಥವಾ ತುಂಬಾ ದಿವಸದಿಂದ ಹೋಗ್ತಾ ಇದೆ ಕೂದಲು ತುಂಬಾ ತಿಳು ಆಗಿದೆ ಅಥವಾ ಗ್ರೇಡ್ 3 ಅಲ್ಲಿ ಇದ್ದಾರೆ ಈ ತರ ಗ್ರೇಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಫಸ್ಟ್ ಗ್ರೇಡ್ ಅಲ್ಲಿ ಇದ್ದವರಿಗೆ ಏನಾಗುತ್ತೆ ಒಂದು 7 ಟು 8 ಮಂತ್ಸ್ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಫಸ್ಟ್ ಗ್ರೇಡ್ ಅಲ್ಲಿ ಇದ್ದವರಿಗೆ 7 ಟು 8 ಮಂತ್ಸ್ ಮಾಡಬೇಕು ಅಂದ್ರೆ 7 ಟು 8 ಮಂತ್ಸ್ ಅವರು ಮೆಡಿಸಿನ್ ತಗೋಬೇಕಾಗುತ್ತೆ ಖಂಡಿತ ಮೆಡಿಸಿನ್ ಅಂದ್ರೆ ನಾವು ಅವರಿಗೆ ಇವತ್ತು ಮೆಡಿಸಿನ್ ಸ್ಟಾರ್ಟ್ ಮಾಡಿ 7th ಮಂತ್ ಗೆ ರಿಸಲ್ಟ್ ಬರುತ್ತೆ ಅಂತ ಆ ತರ ಇರೋದಿಲ್ಲ ತಿಂಗಳಿಂದ ತಿಂಗಳಿಗೆ ಅವರು ಇಂಪ್ರೂವ್ಮೆಂಟ್ ಇರುತ್ತೆ ಅವರಿಗೆ ಗೊತ್ತಾಗ್ತಿರುತ್ತೆ ಆ ವ್ಯತ್ಯಾಸ ಗುರುತಾಗುತ್ತೆ ಅಥವಾ ಅವರು ಪ್ರತಿ ತಿಂಗಳು ಏನು ಕನ್ಸಲ್ಟೇಷನ್ ಗೆ ಬರ್ತಾರೆ ಅವಾಗ ನಾವು ಮೈಕ್ರೋಸ್ಕೋಪ್ ನಿಂದ ಏನು ಟೆಸ್ಟ್ ಮಾಡ್ತೀವಿ ಅವರಿಗೆ ವ್ಯತ್ಯಾಸ ತೋರಿಸ್ಕೊಡ್ತೀವಿ ಮುಂಚೆ ಈ ತರ ಥಿಕ್ನೆಸ್ ಇತ್ತು ಇವಾಗ ಈ ತರ ಥಿಕ್ನೆಸ್ ಚೇಂಜಸ್ ಆಗಿದೆ ಈ ತರ ಗ್ಯಾಪ್ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಾವು ತೋರಿಸ್ಕೊಡಬಹುದು ಅವರು ಸೆಲ್ಫ್ ಫೀಲ್ ಮಾಡ್ಕೋಬಹುದು ಆದ್ರೆ ನಾವು ಇವತ್ತು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅವರಿಗೆ ಕೂದಲು ಏನು ಜಾಸ್ತಿ ಉದುರ್ತಾ ಇದೆ ಅದು ಕಂಟ್ರೋಲ್ ಗೆ ಬರಬೇಕಂದ್ರೆ ಏನಾಗುತ್ತೆ 3 ರಿಂದ 4 ತಿಂಗಳು ಬೇಕಾಗುತ್ತೆ ಕಂಟ್ರೋಲ್ ಗೆ ಬರಕ್ಕೆ 3 ತಿಂಗಳು ಆಗಬೇಕು ಆಮೇಲೆ ಮತ್ತೆ ಅದರ ಥಿಕ್ನೆಸ್ ಜಾಸ್ತಿ ಮಾಡಕ್ಕೆ ಅಥವಾ ಏನು ರೀಸೆಂಟ್ ಆಗಿ ಕೂದಲು ಉದುರಿದೆ ಅದರ ರೀಗ್ರೋತ್ ಆಗಕ್ಕೆ ಮೆಡಿಸಿನ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಓಕೆ ಫೈನ್ ಇವಾಗ ನಿಮ್ಮತ್ರ ಬೇರೆ ಬೇರೆ ರೀತಿ ಪೇಷಂಟ್ಸ್ ಗಳು ಬರ್ತಾರೆ ಚಿಕ್ಕ ವಯಸ್ಸಿನವರು ಬರ್ತಾರೆ ಮಧ್ಯ ವಯಸ್ಸಿನವರು ಬರ್ತಾರೆ ವಯಸ್ಸಾದವರು ಬರ್ತಾರೆ ಸಪೋಸ್ ಆ ಪೇಷಂಟ್ ಏನಾದರೂ ಕ್ರಾನಿಕಲ್ ಡಿಸೀಸ್ ಇಂದ ಸಫರ್ ಆಗ್ತಾ ಇದ್ರೆ ಲೈಕ್ ಡಯಾಬಿಟಿಸ್ ಇರಬಹುದು ಹೈಪರ್ ಟೆನ್ಷನ್ ಇರಬಹುದು ಬಿಪಿ ಇರಬಹುದು ಈ ತರ ಏನಾದರೂ ಆಗ್ತಿದ್ರೆ ಅದಕ್ಕೆ ಅವರು ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ ಬೇರೆ ಕಡೆ ಅದರ ಜೊತೆ ಜೊತೆಗೆ ನಿಮ್ಮ ಈ ಹೇರ್ ಫಾಲ್ ಟ್ರೀಟ್ಮೆಂಟ್ ತಗೋಬಹುದಾ ಖಂಡಿತ ತಗೋಬಹುದು ಇವಾಗ ನಾವು ಅದಕ್ಕೆ ಮೆಡಿಕಲ್ ಹಿಸ್ಟರಿ ಸ್ಟಾರ್ಟಿಂಗ್ ತಗೋತೀವಿ ಅದಕ್ಕೋಸ್ಕರ ಅದರ ಕನ್ಸಲ್ಟ್ ಯಾವುದಾದ್ರೂ ಡಿಸೀಸ್ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಕೂದಲು ಉದುರಕ್ಕೆ ಡಯಾಬಿಟಿಸ್ ಒಂದು ಕಾರಣ ಬ್ಲಡ್ ಪ್ರೆಷರ್ ಇದ್ದವರಿಗೂ ಕೂದಲು ಉದುರುತ್ತೆ ಅಥವಾ ತುಂಬಾ 3 ರಿಂದ 4 ತಿಂಗಳಕ್ಕಿಂತನೂ ಜಾಸ್ತಿ ಏನಾದರೂ ಅವರು ಮೆಡಿಸಿನ್ ಯಾವುದೇ ಒಂದು ಕಾಯಿಲೆಗೆ ತುಗುತ್ತಾ ಇದ್ದಾಗ ಕೂಡ ಏನಾಗುತ್ತೆ ಕೂದಲು ಉದುರೋ ಸಾಧ್ಯತೆ ತುಂಬಾ ಇರುತ್ತೆ ಅದಕ್ಕೆ ಅವರು ಯಾವ ಟ್ಯಾಬ್ಲೆಟ್ಸ್ ತಗುತ್ತಾ ಇದ್ದಾರೆ ಅವರು ಪ್ರಿಸ್ಕ್ರಿಪ್ಷನ್ ಏನು ಅದಕ್ಕೆ ರೀಸೆಂಟ್ ಆಗಿ ಏನು ಅವರು ಇನ್ವೆಸ್ಟಿಗೇಷನ್ ಬ್ಲಡ್ ಟೆಸ್ಟ್ ಏನು ಮಾಡಿದ್ದಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಟುಬಿಟ್ಟು ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ ಅದರ ಜೊತೆಯಲ್ಲಿ ತಗೋಬಹುದು ಎಕ್ಸಾಂಪಲ್ ಇವಾಗ ಅವರು ಥೈರಾಯ್ಡ್ ತೊಂದರೆ ಇದೆ 100 mcg ಮಾತ್ರೆ ತಗೋತಾ ಇದ್ದಾರೆ ಅಥವಾ 50 mcg ಮಾತ್ರೆ ತಗೋತಾ ಇದ್ದಾರೆ ಅದನ್ನ ಗಮನದಲ್ಲಿ ಇಟ್ಟುಬಿಟ್ಟು ಅವರ ಬಾಡಿಗೆ ಸೂಟ್ ಆಗುವಂತ ಮೆಡಿಸಿನ್ ನಾವು ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಈಗ ಅಟ್ ದ ಸೇಮ್ ಟೈಮ್ ನೀವು ಅದನ್ನು ಟ್ರೀಟ್ ಮಾಡ್ತೀರಾ ಅಥವಾ ಅದರ ಪಾಡಗದ ಅವರು ತಗೋತಾ ಇರಬಹುದು ಇದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀರಾ ಹೇರ್ ಫಾಲ್ ಮಾತ್ರ
ಇಲ್ಲ ಎರಡೂ ಮಾಡಬೇಕಾಗುತ್ತೆ ಇವಾಗ ಪರ್ಮನೆಂಟ್ ರಿಸಲ್ಟ್ ಬರಬೇಕಂದ್ರೆ ನಾನು ಓನ್ಲಿ ಹೇರ್ ಫಾಲ್ ಗೆ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ನಿನಗೆ ಪರ್ಮನೆಂಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಕಾಗೋದಿಲ್ಲ ಕಾಸ್ ಅದರ ಕಾರಣ ಏನಿದೆ ಥೈರಾಯ್ಡ್ ಇದೆ PCOD ಇದೆ ಅದು ಸಂಪೂರ್ಣವಾಗಿ ವಾಸಿ ಆಗಬೇಕು ಅಲ್ಲಿವರೆಗೆ ಹೇರ್ ಫಾಲ್ ಈಗ ಡಯಾಬಿಟಿಸ್ ಇದೆ ಅಂದ್ರೆ ಡಯಾಬಿಟಿಸ್ ಕೂಡ ಕಂಟ್ರೋಲ್ ನಲ್ಲಿ ಇರಬೇಕು ಇರಬೇಕು ಖಂಡಿತ ಕಂಟ್ರೋಲ್ ನಲ್ಲಿ ಇದ್ದು ಅದರ ಜೊತೆಗೆ ಈ ಟ್ಯಾಬ್ಲೆಟ್ ತಗೊಳ್ತಾ ಇದ್ದರೆ ರಿಸಲ್ಟ್ ಬರುತ್ತೆ ಇವಾಗ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ ಟೈಪ್ 1 ಇರುತ್ತೆ ಟೈಪ್ 2 ಅದಕ್ಕೆ ಸಂಬಂಧಪಟ್ಟಾಗಿ ಹೋಮಿಯೋಪತಿ ಟ್ಯಾಬ್ಲೆಟ್ ನಾವು ಸ್ಟಾರ್ಟ್ ಮಾಡ್ತೀವಿ ಅವಾಗ ಏನು ಮಾಡ್ತೀವಿ ಫಸ್ಟ್ ಅವರು ಏನು ಆಲ್ರೆಡಿ 1 ವರ್ಷದಿಂದ ಅಥವಾ 5 ವರ್ಷದಿಂದ ಏನು ಮೆಡಿಸಿನ್ ತಗುತ್ತಾ ಇರ್ತಾರೆ ಅದರ ಜೊತೆಯಲ್ಲೇ ಕೊಡ್ತಾ ಹೋಗ್ತೀವಿ ಆಮೇಲೆ ಟ್ಯಾಪರಿಂಗ್ ಮೆಥಡ್ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ನಿಧಾನವಾಗಿ ಆ ಮೆಡಿಸಿನ್ ನ ನಾವು ಕಮ್ಮಿ ಮಾಡ್ತಾ ಬರ್ತೀವಿ इंट्रोड्यूस कंट्रोल हेयर फॉल संपूर्ण डबल बेनिफिट शुगर पुरुषर विचार प्रश्न पुरुषर हेयर फॉल आगते पुरुषर यी ट्रीटमेंट तक ಸಪೋಸ್ ಏನಾದರೂ ಕ್ರಾನಿಕಲ್ ಡಿಸೀಸ್ ಇಂದ ಅಂದ್ರೆ ದೀರ್ಘಾವಧಿ ರೋಗಗಳಿಂದ ಬಳಲ್ತಾ ಇದ್ದರೆ ಅವರು ಟ್ರೀಟ್ಮೆಂಟ್ ತಗೊಳ್ಳಬಹುದು ಇದಕ್ಕೆಲ್ಲ ಡಾಕ್ಟರ್ ಖೋತ್ ಉತ್ತರ ಕೊಟ್ಟರು ಇನ್ನು ಮಹಿಳೆಯರ ವಿಚಾರಣೆ ಬೇರೆ ಇರುತ್ತೆ ಅವರು ಯಾವ ಕಾರಣಕ್ಕೋಸ್ಕರ ಅವರಿಗೆ ಹೇರ್ ಫಾಲ್ ಆಗುತ್ತೆ ಅವರು ಯಾವ ರೀತಿ ಟ್ರೀಟ್ಮೆಂಟ್ ತಗೊಳ್ಳಬೇಕು ಇದೆಲ್ಲದರ ಬಗ್ಗೆ ಮಾತಾಡೋಣ ನಿಮಗೂ ಏನಾದರೂ ಅನುಮಾನ ಇದ್ದರೆ ನೀವು ಕರೆ ಮಾಡಿ ನೇರವಾಗಿ ವೈದ್ಯರ ಜೊತೆ ಮಾತಾಡಬಹುದು ಇನ್ನು ಮಹಿಳೆಯರ ವಿಚಾರಕ್ಕೆ ಬರೋಣ ಡಾಕ್ಟರ್ ಮಹಿಳೆಯರ ಕಾರಣಗಳು ಏನು ಕೂದಲು ಉದುರುವಿಕೆಗೆ ಸ್ವಲ್ಪ ಹೇಳಿ ಎಲಾಬರೇಟ್ ಮಾಡಿ ಖಂಡಿತ ಮಹಿಳೆಯರಲ್ಲಿ ಇವಾಗ ಮುಖ್ಯವಾಗಿ ಒಂದು ಏನು ನೋಡ್ತೀವಿ ಅಂದ್ರೆ ಐರನ್ ಡೆಫಿಷಿಯನ್ಸಿ ತುಂಬಾ ಇರುತ್ತೆ ಹಿಮೋಗ್ಲೋಬಿನ್ ತುಂಬಾ ಕಮ್ಮಿ ಇದೆ ಅಂತ ಮಹಿಳೆಯರ ರಿಪೋರ್ಟ್ಸ್ ತಗೊಂಡೇ ಬರ್ತಾರೆ ಆ ತರ ಹಿಮೋಗ್ಲೋಬಿನ್ ಕಮ್ಮಿ ಇರೋದ್ರಿಂದನೂ ಕೂಡ ಕೂದಲು ಜಾಸ್ತಿ ಉದುರುತ್ತೆ ಇದು ಪೌಷ್ಟಿಕಾಂಶಗಳ ಸಂಬಂಧಪಟ್ಟದ್ದು ಅದೇ ಹಾರ್ಮೋನಲ್ ಅಂತ ಹೋದಾಗ ಏನಾಗುತ್ತೆ ಮಹಿಳೆಯರಲ್ಲಿ ಹಾರ್ಮೋನ್ ಪ್ರತಿ ತಿಂಗಳನ್ನು ರೋಟೇಟ್ ಆಗುತ್ತಾ ಇರುತ್ತೆ ಚೇಂಜ್ ಆಗುತ್ತಾ ಇರುತ್ತೆ ಅದರಲ್ಲಿ ಏರುಪೇರ ಆದಾಗ ಏನಾಗುತ್ತೆ ಕೂದಲು ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು PCOD ಆಗಿರಬಹುದು ಥೈರಾಯ್ಡ್ ಆಗಿರಬಹುದು ಅಥವಾ ಮಹಿಳೆಯರಲ್ಲಿ ಇವಾಗ ಏನು ಜಾಸ್ತಿ ಯೂಸ್ ಮಾಡ್ತಾರೆ ಒಂದು ಪಿರಿಯಡ್ಸ್ ಪೋಸ್ಟ್ ಪನ್ ಮಾಡಕ ಅಂತ ಏನು ಟ್ಯಾಬ್ಲೆಟ್ಸ್ ತಗೋತಾರೆ ಅದು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಇರೋದ್ರಿಂದನೂ ಕೂಡ ಕೂದಲು ಉದುರುತ್ತೆ ಅಥವಾ ಗರ್ಭನಿರೋಧಕ ಟ್ಯಾಬ್ಲೆಟ್ಸ್ ತುಂಬಾ ಯೂಸ್ ಮಾಡೋದ್ರಿಂದನೂ ಕೂಡ ಕೂದಲು ಉದುರ್ತಾ ಇರುತ್ತೆ ಹೀಗಾಗಿ ಯಾವುದೇ ಒಂದು ಹಾರ್ಮೋನಲ್ ಎಕ್ಸ್ಟ್ರಾ ಅವರು ಇಂಟೇಕ್ ತಗೋತಾ ಇದ್ದಾರೆ ಅಥವಾ ಅವರ ದೇಹದಲ್ಲಿ ಏನಾದರೂ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇದೆ ಅಂದಾಗ ಏನಾಗುತ್ತೆ ಹೇರ್ ಫಾಲ್ ಆಗಿ ಆಗುತ್ತೆ ಅವರಿಗೆ ಅವರನ್ನು ಕ್ಲಾಸಿಫಿಕೇಶನ್ ಮಾಡ್ತೀರಾ ನಿಮ್ಮ ಹತ್ರ ಆ ತರ ಪೇಷಂಟ್ ಬಂದಾಗ ಯಾವ ಕಾರಣಕ್ಕೆ ಇವರಿಗೆ ಹೇರ್ ಫಾಲ್ ಆಗ್ತಿದೆ ಅಂತ ಡಿವೈಡ್ ಮಾಡ್ತೀರಾ ಖಂಡಿತ ಇವಾಗ ಪ್ರತಿಯೊಬ್ಬರಿಗೆ PCOD ಇರಬೇಕು ಅಂತ ಏನಿಲ್ಲ ಪ್ರತಿಯೊಬ್ಬರಿಗೆ ಐರನ್ ಡೆಫಿಷಿಯನ್ಸಿ ಇರಬೇಕು ಅಂತಾನು ಇರೋದಿಲ್ಲ ಅವರು ಫಸ್ಟ್ ಏಜ್ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಏಜ್ 13 ದಿಂದ 15ನೇ ವರ್ಷದಲ್ಲಿ ಆ ತರ ಬೇರೆ ಮೆಡಿಸಿನ್ಸ್ ಇರುತ್ತೆ ಅಥವಾ ಅವರ ಏಜ್ ತುಂಬಾ ಇಂಪಾರ್ಟೆಂಟ್ ಇವಾಗ 45 ರಿಂದ 50 ವರ್ಷದಲ್ಲಿ ಏನಾಗುತ್ತೆ ಅವರಿಗೆ ಮುಟ್ಟು ನಿಂತು ಹೋಗುತ್ತೆ ಅಥವಾ ಮೆನೋಪಾಸ್ ಅಂತ ಹೇಳ್ತೀವಿ ಅವಾಗ ಕೂದಲು ಉದುರ್ತಾ ಇರುತ್ತೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟದೆ ಟ್ಯಾಬ್ಲೆಟ್ಸ್ ಬೇರೆ ಇರುತ್ತೆ ಏಜ್ ಅಥವಾ ಆ ಟೈಮ್ ಅಲ್ಲಿ ಅವರಿಗೆ ಮತ್ತೆ ಏನಾದರೂ ಡಯಾಬಿಟಿಸ್ ಇದೆ BP ಶುಗರ್ ಈ ತರ ಏನಾದರೂ ಇದೆ ನೋಡಿಬಿಟ್ಟು ಮೆಡಿಸಿನ್ ಕೊಡಬೇಕಾಗುತ್ತೆ ಆದರೆ ಹಾರ್ಮೋನಲ್ ವ್ಯತ್ಯಾಸ ಅಂತ ಬಂದಾಗ ಏನಾಗುತ್ತೆ ಅವರು ಅದು ಏನು ಇಂಗ್ಲಿಷ್ ಮೆಡಿಸಿನ್ ತಗೋತಾ ಇದ್ದಾರೆ ಅಥವಾ ಏನಾದರೂ ಮಾಡರ್ನ್ ಮೆಡಿಸಿನ್ ತಗೋತಾ ಇದ್ದಾರೆ ಅದರ ಜೊತೆಯಲ್ಲೇ ಹೋಮಿಯೋಪತಿ ಮೆಡಿಸಿನ್ ತಗೋಬಹುದು ತಗೋಬಹುದು ಸೋ ಆ ತಗೊಳ್ತಾ ಇದ್ದಂಗೇನೆ ಅವರಿಗೆ ನ್ಯಾಚುರಲ್ ಆಗಿ ಬೆಳವಣಿಗೆ ಗೊತ್ತಾಗ್ತಾ ಇರುತ್ತೆ ಖಂಡಿತ ಅಲ್ವಾ ಈಗ ಪುರುಷರಾಗಲಿ ಮಹಿಳೆಯರಾಗಲಿ ನಿಮ್ಮ ಹತ್ರ ಬರ್ತಾರೆ ನೀವೆಲ್ಲ ನೀವು ಇವಾಗ ಇಲ್ಲಿ ತನಕ ಹೇಳಿದ ತರ ಎಲ್ಲಾ ತರ ಟೆಸ್ಟ್ ಮಾಡಿ ಯಾವ ಕಾರಣಕ್ಕೆ ಕೂದಲು ಉದುರ್ತಾ ಇದೆ ಎಲ್ಲವನ್ನೂ ಐಡೆಂಟಿಫೈ ಮಾಡಿ ಒಂದು ವರ್ಷ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀರಾ ಸಪೋಸ್ ಖಂಡಿತ ಈ ಒಂದು ವರ್ಷ ಹೆಂಗ್ ತಗೋಬೇಕು ಟ್ರೀಟ್ಮೆಂಟ್ ಅವರು ಟ್ರೀಟ್ಮೆಂಟ್ ಅವರಿಗೆ ಇವಾಗ ನಮ್ಮಲ್ಲಿ ಏನಾಗುತ್ತೆ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಅಂತ ಇರುತ್ತೆ ಇವಾಗ ಹೇರ್ ಫಾಲ್ ಅಂತ ಪುರುಷರ ಬರಲಿ ಮಹಿಳೆಯರ ಬರಲಿ ಅಥವಾ 100 ಜನ ಬರಲಿ ಎಲ್ಲರಿಗೆ ಒಂದೇ ಟ್ಯಾಬ್ಲೆಟ್ ಒಂದೇ ತರ ಅಂತ ಇರೋದಿಲ್ಲ ಪ್ರತಿ ಸರಿ ಅವರಿಗೆ ಮಂತ್ಲಿ ಅಥವಾ ತಿಂಗಳಿಗೆ ಒಂದು ಸರಿ ಅಥವಾ 45 ಡೇಸ್ ಗೆ ಒಂದು ಸರಿ ಅವರಿಗೆ ಕನ್ಸಲ್ಟೇಷನ್ ಇರುತ್ತೆ ಯಾವ ತರ ಚೇಂಜಸ್ ಆಗಿದೆ ಹೇರ್ ಫಾಲ್ ಯಾವ ತರ ಕಂಟ್ರೋಲ್ ಗೆ ಬಂದಿದೆ ಅಥವಾ ಅವರಿಗೆ ಮತ್ತೆ ಅದರ ರಿಲೇಟೆಡ್ ಏನು ಡಿಸೀಸ್ ಇದೆ ಅದು ಯಾವ ತರ ಕಂಟ್ರೋಲ್ ಗೆ ಬಂದಿದೆ ಅಂತ ಮೆಡಿಸಿನ್ ಪ್ರತಿ ಸರಿನೂ ಚೇಂಜ್ ಆಗುತ್ತಾ ಇರುತ್ತೆ ಅಂದ್ರೆ ಒಂದು ತಿಂಗಳಿಗೆ ಒಂದು ಸರ್ತಿ ಅವರು ನಿಮ್ಮ ಹತ್ರ ಬರ್ತಾ ಇರಬೇಕಾಗುತ್ತೆ ಖಂಡಿತ ಯಾಕಂದ್ರೆ ಅವಾಗ ಏನಾಗುತ್ತೆ ಅವರಿಗೆ ಒಂದು ಲೋ ಲೆವೆಲ್ ಲೇಸರ್ ಥೆರಪಿ ಕೂಡ ಅವರಿಗೆ ಕೊಡೋದಿರುತ್ತೆ 10 ಟು 15 ಮಿನಿಟ್ಸ್ ಹೀಗಾಗಿ ತಿಂಗಳಿಗೆ ಒಂದ್ಸಲ ಅವರು ಬರಬೇಕಾಗುತ್ತೆ ಆದರೆ ಅವರಿಗೆ ಏನು ಮಾಡಬೇಕಾಗುತ್ತೆ ಅಂದ್ರೆ ಇವಾಗ ಇಂಡಿವಿಜುವಲೈಸ್ಡ್ ಟ್ರೀಟ್ಮೆಂಟ್ ಆಮೇಲೆ ಜನರಲೈಸ್ಡ್ ಟ್ರೀಟ್ಮೆಂಟ್ ತುಂಬಾ ವ್ಯತ್ಯಾಸ ಆಗುತ್ತೆ ಇವಾಗ ರೆಡಿಮೇಡ್ ಇದೆ ಹೇರ್ ಫಾಲ್ ಇದೆ ಮೆಡಿಸಿನ್ ಎಲ್ಲರೂ ತಗೊಳ್ಳಿ ಅಂತ ಮಾಡಿದ್ರೆ ರಿಸಲ್ಟ್ ಎಲ್ಲರಿಗೆ ಬರೋದಿಲ್ಲ ಅವರವರಿಗೆ ಅವರದ್ದೇ ಆದ ಮಾತ್ರೆಯನ್ನು ಕೊಡಬೇಕು ಅಲ್ವಾ ಓಕೆ ಡಾಕ್ಟರ್ ಬೆಂಗಳೂರಿನಿಂದ ಸರಸ್ವತಿ ಅಂತ ಕರೆ ಮಾಡಿದ್ದಾರೆ ನಮ್ಮ ಮಾತಾಡಿ ಏನು ಪ್ರಶ್ನೆ ಇದೆ ಕೇಳಿ ಡಾಕ್ಟರ್ ಇದ್ದಾರೆ ಉತ್ತರ ಕೊಡ್ತಾರೆ ಸರ್ ನನ್ನ ಹೆಸರು ಸರಸ್ವತಿ ಅಂತ ಹೇಳಿ ಅಮ್ಮ ನನಗೆ ತುಂಬಾ ವರ್ಷದಿಂದ ಕೂದಲು ಉದುರುತ್ತಾ ಇದೆ ಸರ್ ನಾನು ತುಂಬಾ ಹೇರ್ ಆಯಿಲ್ ಯೂಸ್ ಮಾಡಿದ್ದೀನಿ ಓಕೆ ನನಗೆ ಬ್ಲಡ್ ಬೇರೆ ಕಡಿಮೆ ಇದೆ ಅಂತ ಇದ್ದಾರೆ ಡಾಕ್ಟರ್ ಓಕೆ ವಯಸ್ಸು ಎಷ್ಟು ಹೇಳಿ ನಿಮ್ಮದು ನಂದು 29 29
ಅದರ ಜೊತೆಯಲ್ಲಿ ಮತ್ತೆ ಡ್ಯಾಂಡ್ರಫ್ ಈ ತರ ಏನಾದರೂ ತೊಂದ್ರೆ ಇದೆ ಆ ಡ್ಯಾಂಡ್ರಫ್ ಇತ್ತು ನಾನು ಇದು ಮೆಂತ್ಯ ಯೂಸ್ ಮಾಡಿದೆ ಅದರಿಂದ ನನಗೆ ಡ್ಯಾಂಡ್ರಫ್ ಇಲ್ಲ ಆದ್ರೆ ತುಂಬಾ ಹೇರ್ ಲಾಸ್ ಇದೆ ತುಂಬಾ ಸಣ್ಣಕ್ಕೆ ಆಗ್ಬಿಟ್ಟಿದೆ ನಾನು ಕೂದಲು ಖಂಡಿತ ಇವಾಗ ನೀವು ಬ್ಲಡ್ ಏನು ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದರಲ್ಲ ಅದರಲ್ಲಿ ಏನಾಗುತ್ತೆ ಹಿಮೋಗ್ಲೋಬಿನ್ ಕಂಟೆಂಟ್ ತುಂಬಾ ಕಮ್ಮಿ ಇರುತ್ತೆ ಇದು ಒಂದು ಕೂದಲು ಉದರಕ್ಕೆ ಕಾರಣ ಅಂತ ಹೇಳ್ತೀವಿ ಅದಕ್ಕೆ ನೀವು ಒಂದಸರಿ ಕ್ಲಿನಿಕ್ ವಿಸಿಟ್ ಮಾಡಿದಾಗ ಅದರ ಥಿಕ್ನೆಸ್ ಯಾವ ತರ ಇದೆ ಅಥವಾ ಯಾವ ಟೈಪ್ ನಿಮ್ಮದು ಹೇರ್ ಇದೆ ಅನಲೈಸ್ ಮಾಡಿಬಿಟ್ಟು ಅದ ಸಂಬಂಧಪಟ್ಟಂಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ನೀವು ತಗೋಬಹುದು ಮತ್ತೆ ಏನಾಗುತ್ತೆ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಸಪ್ಲಿಮೆಂಟರಿ ಮೆಡಿಸಿನ್ ಸಿದ್ಧೇ ಇರುತ್ತೆ ಮತ್ತೆ ನಿಮಗೆ ವಾಸಿ ಆಗುವಂತದ್ದು ಇದೆ ಆ ತರ ಏನು ಮ್ಯಾಕ್ಸಿಮಮ್ ಹಾರ್ಮೋನಲ್ ವ್ಯತ್ಯಾಸ ಎಲ್ಲ ಇರೋದಿಲ್ಲ ಅದಕ್ಕೆ ಒಂದ ಸಲಿ ಬಂದು ಕನ್ಸಲ್ಟ್ ಮಾಡ್ಕೊಳ್ಳಿ ಎಸ್ ಇನ್ನು ವಿನೋದ್ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿಂದ ವಿನೋದ್ ಅವರೇ ಮಾತಾಡಿ ಏನು ಪ್ರಶ್ನೆ ಇದೆ ಕೇಳಿ ಹಲೋ ಸರ್ ನಮಸ್ತೆ ಸರ್ ಹಾ ನಮಸ್ತೆ ಹೇಳಿ ಸರ್ ನಾವು ಕೆ ಆರ್ ನಗರದಿಂದ ಕಾಲ್ ಮಾಡ್ತಾ ಇದೀವಿ ಓಕೆ ಸರ್ ನಮಗೆ ನೀವು ಅಲ್ಲಿ ಟಿವಿಲಿ ಪಿಕ್ಚರ್ ತೋರಿಸ್ತಿದಿಲ್ಲ ರೌಂಡ್ ಶೇಪ್ ಒಂದು ಏರ್ ಫಾಲ್ ಆಗಿದೆ ಓಕೆ ಅದೇ ರೀತಿ ಏರ್ ಫಾಲ್ ನಮಗೂ ಆಗ್ತಿದೆ ಸರ್ ಇದು ಏನಕ್ಕೆ ಅಂತ ಗೊತ್ತಿಲ್ಲ ಸರ್ ವಯಸ್ಸು ಎಷ್ಟು ಹೇಳಿ ನಿಮ್ದು ಸರ್ ನಮಗೆ 25 ಆಗಿದೆ ಸರ್ 25 ಸಡನ್ ಆಗಿ ಆ ತರ ಹೇರ್ ಲಾಸ್ ಆಯ್ತಾ ಅಥವಾ ನಿಧಾನವಾಗಿ ಗ್ರಾಜುವಲಿ ಜಾಸ್ತಿ ಆಯ್ತಾ ಸರ್ ನಮಗೆ ಈಗ ಸಡನ್ ಆಗಿ 2 ಮಂತ್ ಇಂದ ಜಾಸ್ತಿ ಆಗಿದೆ ಸರ್ ಅದಕ್ಕೆ ಖಂಡಿತ ಮತ್ತೆ ಏನಾದರೂ ಟ್ರೀಟ್ಮೆಂಟ್ ತುಂಗಿದ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ಟ್ರೀಟ್ಮೆಂಟ್ ಅಂದ್ರೆ ನಮ್ಮ ಹಳ್ಳಿ ಕಡೆ ಗಿಡಮೂಲಿಕೆ ಅಂತ ಕೊಡ್ತಾರೆ ಖಂಡಿತ ಆರ್ತಿ ತಗೋತಾ ಇದೋ ಓಕೆ ಇವಾಗ ನೀವು ರೌಂಡ್ ಪ್ಯಾಚಸ್ ತರ ಏನು ಹೋಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಅದಕ್ಕೆ ಅಲೋಪೇಶಿಯಾ ಏರಿಯಾಟ ಅಂತ ಹೇಳ್ತೀವಿ ಮೆಡಿಕಲಿ ಇಲ್ಲಿ ಏನಾಗುತ್ತೆ ನಿಮ್ಮ ದೇಹದಲ್ಲಿನ ಆಂಟಿಬಾಡೀಸ್ ಉತ್ಪತ್ತಿಯಾಗಿ ಅಲ್ಲಿ ಕೂದಲಿನ ಬೇರುಗಳನ್ನು ನಾಶ ಮಾಡ್ತಾ ಇರುತ್ತೆ ಇದು ಒಂದರ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಎಕ್ಸಾಂಪಲ್ ಹಳ್ಳಿ ಕಡೆ ಎಲ್ಲ ಅದಕ್ಕೆ ಏನು ಹೇಳ್ತಾರೆ ಏನೋ ಹುಳ ಹತ್ತಿದೆ ಅಂತ ಹೇಳಬಹುದು ಆದರೆ ನೀವು ಒಂದಸರಿ ಕ್ಲಿನಿಕ್ ಬಂದಾಗ ಅಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆ ಅಥವಾ ಅಲೋಪೇಶಿಯಾ ಏರಿಯಾಟನ ಇದೆ ಅಂತ ಒಂದಸಲಿ ಡಯಾಗ್ನೋಸಿಸ್ ಮಾಡ್ಕೊಂಡು ಬಿಟ್ಟು ಅದಕ್ಕೆ ಸಂಬಂಧಪಟ್ಟಾಗಿ ಹೋಮಿಯೋಪತಿ ಟ್ಯಾಬ್ಲೆಟ್ಸ್ ನೀವು ತಗೋಬಹುದು ಎಸ್ ಥ್ಯಾಂಕ್ ಯು ಇನ್ನು ನಾರಾಯಣ ಸ್ವಾಮಿ ಅಂತ ಅಂದ್ಬಿಟ್ಟು ಚಿಕ್ಕಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ ಮಾತಾಡಿ ನಾರಾಯಣ ಸ್ವಾಮಿ ಅವರೇ ಏನು ಪ್ರಶ್ನೆ ಇದೆ ಕೇಳಿ ಸರ್ ಹಲೋ ನಮಸ್ತೆ ಸರ್ ಹಾಂ ನಮಸ್ತೆ ಹೇಳಿ ಸರ್ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಳಗಟ್ಟ ತಾಲೂಕು ಜೋಂಗೋಟೆಯಿಂದ ನಾನು ಅಂತ ನಮ್ಮ ಹೆಸರು ಓಕೆ ಸರ್ ಅದು ನನಗೆ ಏಜ್ ಬಂದು 36 ಓಕೆ ಈ ಫ್ರಂಟ್ ಮತ್ತೆ ಸ್ವಲ್ಪ ಜಾಸ್ತಿ ಉದುರೋಗಿದೆ ಅದನ್ನ ವಿಗ್ಗಾಕ್ಸ್ಬೇಕು ಅಂತ ಆ ಮಟ್ಟಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ ಓಕೆ ಅದು ಇದರಿಂದ ನಿಮ್ಮ ಇದರಿಂದ ಏನಾದರೂ ಟ್ರೀಟ್ ಇದೆಯಾ ಸರ್ ಖಂಡಿತ ಇದು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಈ ತರ ತೊಂದರೆ ಇರೋದು ಫಾದರ್ ಸೈಡ್ ಮದರ್ ಸೈಡ್ ಎಲ್ಲ ಇತ್ತಾ ಸರ್ ಅದನ್ನೇನು ಅಬ್ಸರ್ವ್ ಮಾಡಿಲ್ಲ ಎಲ್ರಿಗೂ ಆಕ್ಚುಲಿ ಏನು ಅಂತ ಯಾರ ಕಡೆನು ಕಾಣಿಸಿಲ್ಲ ಓಕೆ ನಮಗೆ ಮಾತ್ರ ಹಂಗಾಗಿದೆ ನಮ್ಮ ಫ್ಯಾಮಿಲಿ ಯಾರಿಗೂ ಸರ್ವ ಸಾಮಾನ್ಯ ಆ ರೀತಿ ಆಗಿಲ್ಲ ಓಕೆ ಇವಾಗ ನೀವು ಫ್ರಂಟ್ ಭಾಗದಿಂದ ಏನ್ ಕೂದಲು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಇದಕ್ಕೆ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಂತ ಹೇಳ್ತೀವಿ ಇದು 95% ಪುರುಷರಲ್ಲಿ ಆಗುವಂತ ಪ್ರಾಬ್ಲಮ್ ಇಲ್ಲಿ ಕೂದಲು ತಿಳುನು ಆಗ್ತಾ ಇರುತ್ತೆ ಅದರ ಜೊತೆಯಲ್ಲಿ ಕೂದಲು ಜಾಸ್ತಿ ಉದುರ್ತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಇವಾಗ ನೆಕ್ಸ್ಟ್ ಇನ್ನು ಏನು ಜಾಸ್ತಿ ನಿಮ್ಮದು ಗ್ರೇಡ್ ಹೋಗೋದಿದೆ ಅದನ್ನು ತಡೆಯೋದ್ರ ಜೊತೆಯಲ್ಲಿ ಇನ್ನೂ ಅದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಇಲ್ಲಿ ಏನಾಗುತ್ತೆ ನಿಮಗೆ ಹೋಮಿಯೋಪತಿಯಲ್ಲಿ ಯಾವುದೇ ಥರದ ಒಂದು ಸೈಡ್ ಇಫೆಕ್ಟು ಇರೋದಿಲ್ಲ ಮತ್ತು ನಿಮಗೆ ನ್ಯಾಚುರಲ್ ಗ್ರೋತ್ ಇರುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು ನಾರಾಯಣ ಸ್ವಾಮಿ ಕರೆ ಮಾಡಿದ್ದಕ್ಕೆ ಡಾಕ್ಟರ್ ಇನ್ನು ಜನರಲ್ ಕ್ವಶನ್ಸ್ ನಾನು ಕೇಳೋದು ಜನಗಳಿಗೆ ಇರತಕ್ಕಂಥ ಅನುಮಾನ ಯಾವುದೋ ಕೆಲವು ಎಣ್ಣೆಗಳನ್ನು ಹಚ್ಚೋದ್ರಿಂದ ಕೂದಲು ಬೆಳೆಯುತ್ತೆ ಅಂತ ಕೆಲವರು ಹೇಳ್ತಾರೆ ನಿಜನಾ ಇದು ಖಂಡಿ ಇವಾಗ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನಾಗುತ್ತೆ ಒಂದು ಆಯಿಲ್ ಆಗಿರ್ಬೋದು ಶ್ಯಾಂಪು ಆಗಿರ್ಬೋದು ಅದರದ್ದು ಮೇನ್ ಆ್ಯಕ್ಷನ್ ತುಂಬ ವ್ಯತ್ಯಾಸ ಇರುತ್ತೆ ಇವಾಗ ಆಯಿಲ್ ಆದರೆ ಅದೇನು ಆ್ಯಸ್ ಎ ಮಾಯಿಶ್ಚರೈಸಿಂಗ್ ಏಜೆಂಟ್ ಅಂತ ಕೆಲಸ ಮಾಡುತ್ತೆ ಕೂದಲುಗಳು ಒಬ್ಬರದ್ದು ರಫ್ ಆಗಿರುತ್ತೆ ಅವಾಗ ಆಯಿಲ್ ಹಾಕಿದಾಗ ಏನಾಗುತ್ತೆ ಅದು ಮಾಯಿಶ್ಚರೈಸಿಂಗ್ ಏಜೆಂಟ್ ಆ್ಯಕ್ಟ್ ಮಾಡುತ್ತೆ ಯಾವುದೇ ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ನಾವು ಸ್ಕಿನ್ ಮೇಲೆ ಆಯಿತು ಅಥವಾ ತಲೆ ಮೇಲೆ ಅಪ್ಲೈ ಮಾಡಿದಾಗ ಅದು ಅಬ್ಸರ್ವ್ ಆಗೋದು ತುಂಬ ಕಡಿಮೆ ಎಕ್ಸಾಂಪಲ್ ಯಾವ ಥರ ಹೇಳ್ಬೋದು ಅಂದರೆ 0.001% ಮಾತ್ರ ಅದು ಅಬ್ಸರ್ವ್ ಆಗುತ್ತೆ ಮತ್ತು ಶ್ಯಾಂಪು ಅಂತ ಹೇಳ್ತೀವಿ ಶ್ಯಾಂಪುದ ಮೇನ್ ಮುಖ್ಯವಾದ ಕೆಲಸ ಏನು ಕ್ಲೀನ್ ಮಾಡೋದು ಹೌದು ಅದರಿಂದ ಕೂದಲು ಬರುತ್ತೆ ಸುಳ್ಳದು ಸೊ ಈ ಶಾಂಪುಗಳನ್ನ ಪದೇ ಪದೇ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನ ಬಳಸ್ತಿರ್ತಾರೆ ಇವತ್ತು ಈಗ ಒಂದ್ ವಾರ ಯಾರೋ ಹೇಳಿದ್ರು ಅಂತ ಇದನ್ನ ಹಾಕೋದು ಇನ್ನೊಂದು ವಾರ ಇನ್ನೊಂದು ಕಂಪನಿದ ಹಾಕೋದು ಈ ತರ ಪದೇ ಪದೇ ಶಾಂಪುಗಳನ್ನ ಬದಲಾಯಿಸೋದ್ರಿಂದ ಕೂಡ ಕೂದಲು ಉದುರುತ್ತಾ ಖಂಡಿತ ಇವಾಗ ಶಾಂಪುಗಳಲ್ಲೇನು ಅವು ಅಥೋರೈಸ್ಡ್ ಇದೆ ಅಪ್ರೂವಲ್ ಆಗಿರೋ ಇದೆ ಅಂತ ನೋಡ್ಬೇಕಾಗತ್ತೆ ಅಥವಾ ಏನಾದ್ರೂ ಜಾಸ್ತಿ ಕೆಮಿಕಲ್ಸ್ ಇರೋದ್ರಿಂದ ಕೂಡ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ ಕೂದಲುಗಳು ಡ್ಯಾಮೇಜ್ ಆಗ್ತಾ ಇದೆ ಕೆಲವರು ಹೇಳ್ತಾರೆ ಡಾಕ್ಟರ್ ರಾತ್ರಿ ತಲೆಗೆ ಎಣ್ಣೆ ಹಚ್ಕೊಂಡು ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿದ್ರೆ ಆ ಬುಡದಲ್ಲೆಲ್ಲ ಎಣ್ಣೆ ಹೋಗಿರುತ್ತೆ ಕೂದಲೆಲ್ಲ ವೀಕ್ ಆಗಿರುತ್ತೆ ಅವಾಗ ಸ್ನಾನ ಮಾಡಿದಾಗ ಏನಾಗುತ್ತೆ ಕೂದಲು ಹೆಚ್ಚು ಉದುರೋಗ್ಬಿಡುತ್ತೆ ಅಂತ ಕೆಲವರು ಹೇಳ್ತಾರೆ ನಿಜ ಇದು ಸುಳ್ಳು ಇದು ಎಕ್ಸಾಂಪಲ್ ಏನಾಗುತ್ತೆ ಅವ್ರದ್ದು ಸ್ಕಾಲ್ಪ್ ಯಾವ ಟೈಪ್ ಇದೆ ಅಂತ ನೋಡಬೇಕು ಸ್ಕಾಲ್ಪಲ್ಲಿ ಒಬ್ಬೊಬ್ರದ್ದು ಏನಾಗುತ್ತೆ ತುಂಬ ಡ್ರೈ ಆಗಿರುತ್ತೆ ಒಬ್ಬೊಬ್ರದ್ದು ತುಂಬ ಆಯಿಲಿ ಆಗಿರುತ್ತೆ ಡ್ರೈ ಯಾರದಿರುತ್ತೆ ಅವರು ಆಯಿಲ್ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಎಸ್ ಡಾಕ್ಟರ್ ಈಗಾಗಲೇ ನಿಮ್ಮ ಕಾರ್ಯಕ್ರಮವನ್ನು ನಿಮ್ಮ ಮಾತುಗಳನ್ನ ಕೇಳಿ ಸಾಕಷ್ಟು ಜನ ನಿಮ್ಮನ್ನು ಭೇಟಿಯಾಗಬೇಕು ಅಂತ ಇರ್ತಾರೆ ಹಾಗಾಗಿ ವೀಕ್ಷಕರೇ ವೈದ್ಯರನ್ನ ಡಾಕ್ಟರ್ ಎ ಎಸ್ ಖೋತ್ ಅವ್ರನ್ನ ಭೇಟಿ ಆಗಬೇಕು ಅಂತಂದ್ರೆ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಬರ್ತಾ ಇದೆ ನೋಟ್ ಮಾಡ್ಕೊಳ್ಳಿ
ಎಸ್ ಹೈಜಿಯಾ ಕೇರ್ ಹೋಮಿಯೋಪತಿ ನಂಬರ್ ಒಂದು ಮೊದಲನೇ ಮಹಡಿ ವೆಸ್ಟ್ ಪಾರ್ಕ್ ರೋಡ್ ಏಳನೇ ಕ್ರಾಸ್ ಮಲ್ಲೇಶ್ವರಂ ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಮೇಲೆ ಬೆಂಗಳೂರು 560003 ಹಾಗೆಯೇ ದೂರವಾಣಿ ಸಂಖ್ಯೆ ಕೂಡ ನಾವು ಈಗ ಕೊಡ್ತಾ ಇದ್ದೀವಿ ನೋಟ್ ಮಾಡ್ಕೊಳ್ಳಿ ದೂರವಾಣಿ ಸಂಖ್ಯೆ 7676080080 ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ನಾವು ಯಾವಾಗಲೂ ಒಂದು ಹೆಲ್ತ್ ಟಿಪ್ಸ್ ಅಂತ ಹೇಳ್ತೀವಿ ಈಗ ನಾವು ಕೂದಲು ಉದುರುವಿಕೆ ಬಗ್ಗೆ ಮಾತಾಡ್ತಿದೀವಲ್ಲ ಜನರಲ್ ಆಗಿ ನಮ್ಮ ಕೂದಲುಗಳನ್ನು ಕಾಪಾಡಿಕೊಳ್ಳಬೇಕು ಅಂದರೆ ನಮ್ಮ ಆರೋಗ್ಯ ಅಂದರೆ ನಮ್ಮ ಫುಡ್ ಸ್ಟೈಲ್ ಹೇಗಿರಬೇಕು ನಮ್ಮ ಆಹಾರ ಪದ್ಧತಿ ಖಂಡಿತ ಇವಾಗ ಏನಾಗುತ್ತೆ ಕೂದಲು ಸಂಬಂಧಪಟ್ಟಂಗೆ ಅಂದರೆ ಹೆಲ್ದಿ ಸ್ಕಾಲ್ಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಕಾಲ್ಪ್ ತುಂಬ ಕ್ಲೀನ್ ಆಗಿರಬೇಕು ಸ್ವಚ್ಛವಾಗಿರಬೇಕು ಅದಕ್ಕೋಸ್ಕರ ಏನಾಗುತ್ತೆ ಅವರು ವಾರದಲ್ಲಿ 2-3 ಸಲ ಮಾತ್ರ ತಲೆ ಸ್ನಾನ ಮಾಡಬೇಕು ದಿನ ಮಾಡೋದು ಬೇಡ ಆ ಥರ ದಿನ ಮಾಡೋದು ಪದೇ ಪದೇ ಕೂದಲು ವೆಟ್ ಆಗೋದ್ರಿಂದನೂ ಕೂಡ ಡ್ಯಾಮೇಜ್ ಆಗುತ್ತಾ ಇರುತ್ತೆ ಅಥವಾ ಅವ್ರಿಗೆ ಏನಾದರೂ ಡ್ಯಾಂಡ್ರಪ್ ಇದ್ರೂ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೋಬೇಕು ಡಾಕ್ಟರ್ ಸೊ ಥ್ಯಾಂಕ್ ಯು ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಸೊ ವೀಕ್ಷಕರೇ ಕೂದಲಿಲ್ಲ ಕೂದಲಿಲ್ಲ ಬಾಂಡ್ಲಿ ಆಗ್ತಾ ಇದೆ ತಲೆ ಅಂತ ಯಾರೂ ತಲೆ ಕೆಡಿಸ್ಕೊಳ್ಬೇಡಿ ಇದಕ್ಕೆಲ್ಲ ಒಳ್ಳೆ ಪರ್ಮನೆಂಟ್ ಸೊಲ್ಯೂಷನ್ ಕೂಡ ಹೈಜಿಯಾ ಕೇರ್ ಹೋಮಿಯೋಪತಿನಲ್ಲಿದೆ ಈಗಾಗಲೇ ವಿಳಾಸವನ್ನು ಕೂಡ ಕೊಟ್ಟಿದ್ದೀವಿ ಅಂಥ ಸಮಸ್ಯೆಗಳು ನಿಮಗೆ ಕಂಡು ಬಂದಲ್ಲಿ ಖಂಡಿತ ನೀವು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳಿ ಅಥವಾ ನೇರವಾಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಯಿಂದ ಮುಕ್ತರಾಗಿ ಅಂತ ಹೇಳ್ತಾ ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೆನಪಿರಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ